ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಣುಶಕ್ತಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂತಹ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳು ಮೈಸೂರಿನಲ್ಲಿ ಪೋಸ್ಟಿಂಗ್ಸ್ ಇರುತ್ತೆ ಅಥವಾ ಚಿತ್ರದುರ್ಗದಲ್ಲಿರುವಂತಹ ಚಳಕೆರಲ್ಲಿ ಪೋಸ್ಟಿಂಗ್ಸ್ ಇರುತ್ತೆ ಮತ್ತು ಈ ಒಂದು ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದು ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ ಸೊ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮತ್ತು ಏಜ್ ಎಷ್ಟಿಟ್ಟಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಸಮಥಿಂಗ್ ಗುಡ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬಿಲ್ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಇದನ್ನು ಶಾರ್ಟ್ ಫಾರ್ಮಲ್ಲಿ ಬಾರ್ಕ್ ಅಂತ ಕೂಡ ಕರೀತಾರೆ ನಾನು ಆವಾಗಲೇ ಹೇಳಿದೆ ಇದು ಮೈಸೂರಲ್ಲೂ ಇದೆ ಮತ್ತು ಚಳ್ಳಕೆರನಲ್ಲೂ ಇದೆ ಪೋಸ್ಟಿಂಗ್ಸು ಎಲ್ಲಿ ಬೇಕಾದರೂ ಇವರು ಹಾಕ್ಬೋದು ಸೊ ಸದ್ಯಕ್ಕೆ ಇದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಇದು ನೋಟಿಫಿಕೇಷನ್ ನಡೀತಾ ಇರುತ್ತೆ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಇದು ನಡೆಯುತ್ತೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಅಪ್ಲಿಕೇಶನ್ ಕ್ಲೋಸ್ ಆಗೋದು ಅಥವಾ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟೊಳಗಡೆ ಎಲಿಜಿಬಿಲಿಟಿ ಇರೋವಂಥವರು ಅರ್ಜಿನ ಸಲ್ಲಿಸಿ ಸ್ನೇಹಿತರೆ ನಾನು ಹೇಳಿದೆ ಒಟ್ಟು ಹುದ್ದೆಗಳು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಅಂತ ಸೊ ಅದರಲ್ಲಿ ಡಿವೈಡ್ ಮಾಡೋದಾದರೆ ಟೆಕ್ನಿಕಲ್ ಆಫೀಸರ್ ಸಿ ಅಂತ ನೂರ ಎಂಬತ್ತೊಂದಿರುತ್ತೆ ಈ ಒಂದು ಹುದ್ದೆಗಳು ಬಿ ಇ ಬಿ ಟೆಕ್ ಅವ್ರಿಗೆ ಇರುತ್ತೆ ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಇದು ಗ್ರೂಪ್ ಇ ಹುದ್ದೆಗಳು ಡಿಗ್ರಿ ಮೇಲೆ ಇರುತ್ತೆ ಇನ್ನು ಟೆಕ್ನಿಷಿಯನ್ ಬಿ ಅಂತ ಇದು ಡಿಪ್ಲೊಮಾ ಮೇಲೆ ಅಥವಾ ಇಂಜಿನಿಯರಿಂಗ್ ಮೇಲೆ ಕೂಡ ಡಿಪ್ಲೊಮ ಮೇಲೆ ಇದು ಈ ಒಂದು ಹುದ್ದೆಗಳು ಇರ್ತವೆ ಹಾಗೆಯೇ ಕೆಟಗರಿ ಒನ್ ಅಂತ ಇದು ಸೆಕೆಂಡ್ ಪಿ ಯು ಸಿ ಮತ್ತು ಮೇಲೆ ಇರುತ್ತೆ ಕೆಟಗರಿ ಟು ಅಂತ ಇದು ಐ ಟಿನ್ ಅವ್ರಿಗೆ ಮಾತ್ರ ಇರುತ್ತೆ ಇದೇ ಮೊ ಮೊಟ್ಟ ಮೊದಲ ಬಾರಿಗೆ ಐ ಟಿ ಐ ಮತ್ತು ಡಿಪ್ಲೊಮಾದವ್ರಿಗೆ ಬಾರ್ಕ್ನಲ್ಲಿ ಇಷ್ಟು ಹುದ್ದೆಗಳು ಕಾಲ್ ಮಾಡಿರೋದು ಇದೇ ಫಸ್ಟು ಸೊ ಹಾಗಿರೋದ್ರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ಟೆಕ್ನಿಕಲ್ ಆಫೀಸರ್ ಸಿ ಅಂತ ಇದು ಬಿ ಬಿ ಟೆಕ್ ಮತ್ತು ಎಮ್ ಟೆಕ್ ಮಾಡಿರೋರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆ ಇರ್ತಾರೆ ಸೊ ಇಲ್ಲಿ ಕ್ವಾಲಿಫಿಕೇಷನ್ ವೈಸು ಅಥವಾ ಪೋಸ್ಟ್ ವೈಸು ಬ್ರಾಂಚ್ ವೈಸು ಇಲ್ಲಿ ನೋಟಿಫಿಕೇಷನ್ ಅಥವಾ ಪೋಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಕೊತಾ ಹೋಗ್ಬೋದು ಇದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರ ನಂತರ ಇಲ್ಲಿ ಟೆಕ್ನಿಷಿಯನ್ ಬಿ ಬಾಯ್ಲರ್ ಅಟೆಂಡೆಂಟ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಟೋಟಲು ಇಪ್ಪತ್ತ್ನಾಲ್ಕು ಹುದ್ದೆಗಳಿರ್ತವೆ ನೀವು ಎಸ್ ಎಲ್ ಸಿ ನಲ್ಲಿ ಪಾಸಾಗಿ ಜೊತೆಗೆ ನಿಮ್ಮತ್ರ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಇದ್ದರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ ನಂತರ ಕ್ಯಾಟಗರಿ ಒನ್ ಸ್ಟೈಫೆಂಡಿ ಟ್ರೈನಿ ಅಂತ ಸೊ ಇದು ಬಿ ಎಸ್ ಸಿ ಮಾಡಿರೋರಿಗೆ ಇಲ್ಲಿ ಹೇಳೋಂಥ ಪೋಸ್ಟ್ಗಳು ಬಿ ಎಸ್ ಸಿ ಮಾಡೋರಿಗೆ ಇರ್ತವೆ ಸೊ ಟಿ ಆರ್ ಒನ್ ಟು ತ್ರೀ ಮತ್ತು ಅಪ್ ಟು ಸೆ ಸೆವೆನ್ ತನಕ ಇದು ಡಿಗ್ರಿ ಮಾಡಿರೋರ್ಗಾಗುತ್ತೆ ಬಿ ಎಸ್ ಸಿ ಡಿಗ್ರಿ ಮಾಡಿರೋರಿಗೆ ಇಲ್ಲಿ ಕೊಟ್ಟಿರ್ತಾರೆ ಕ್ವಾಲಿಫಿಕೇಷನು ಸೊ ಇದನ್ನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ನೀವು ಸ್ಕ್ರೀನ್ ಶಾಟ್ ಮಾಡಿಕೊಂಡು ಅಥವಾ ಈ ನೋಟಿಫಿಕೇಷನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ ಇವಾಗಲೇ ಜಾಯ್ನ್ ಆಗಿ ಅಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದು ಸರಿ ನೋಡ್ಕೊಳ್ಳಿ ಸೊ ಇಲ್ಲಿ ಡಿಗ್ರಿ ಮಾಡೋರಿಗೆ ಈ ಒಂದು ಪೋಸ್ಟ್ಗಳು ಇರ್ತವೆ ನೀವು ನೋಡ್ಕೊಬೋದು ಕೆಮಿಸ್ಟ್ರಿ ಸ್ಟ್ರೀಮಲ್ಲಿ ನೂರ ಅರವತ್ತೊಂಬತ್ತು ಪೋಸ್ಟ್ ಇರುತ್ತೆ ಫಿಸಿಕ್ಸ್ ಸ್ಟ್ರೀಮಲ್ಲಿ ನೂರ ಹದಿನೇಳು ಪೋಸ್ಟ್ಗಳಿರುತ್ತೆ ಹಾಗೆಯೇ ಸೈನ್ಸು ಬಯೋ ಕೆಮಿಸ್ಟ್ರಿನಲ್ಲಿ ಇಪ್ಪತ್ತೊಂದು ಪೋಸ್ಟ್ಗಳು ಇಲ್ಲಿರುತ್ತೆ ಹಾಗೆಯೇ ಕಂಪ್ಯೂಟರ್ ಸೈನ್ಸು ಬಿ ಸಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರೋಂಥವ್ರಿಗೆ ಇಪ್ಪತ್ತೈದು ಪೋಸ್ಟ್ಗಳು ಇರುತ್ತೆ ಸೊ ಅದನ್ನು ಬಿಟ್ಟರೆ ಅಗ್ರಿಕಲ್ಚರ್ಗೂ ಕೂಡ ಎರಡು ಪೋಸ್ಟ್ ಇದೆ ಹಾರ್ಟಿಕಲ್ಚರ್ಗೂ ಕೂಡ ಆರು ಪೋಸ್ಟಲ್ಲಿ ಇರುತ್ತೆ ನಂತರ ಇನ್ನು ಡಿಪ್ಲೊಮಾ ಮಾಡಿರೋರಿಗೆ ಬರೋದಾದರೆ ಸದ್ಯಕ್ಕೆ ಡಿಪ್ಲೊಮದಲ್ಲಿ ಕೆಮಿಕಲ್ ಮಾಡಿರೋರಿಗೆ ನೂರ ಎಪ್ಪತ್ತೊಂದು ಪೋಸ್ಟ್ ಇರುತ್ತೆ ಎಲೆಕ್ಟ್ರಿಕಲ್ ಅವ್ರಿಗೆ ನೂರ ನಲ್ವತ್ನಾಲ್ಕು ಪೋಸ್ಟು ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ತೊಂಬತ್ತೆಂಟು ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಅವ್ರಿಗೆ ಐವತ್ತೊಂಬತ್ತು ಇನ್ನು ಡಿಪ್ಲೊಮದಲ್ಲಿ ಮೆಕ್ಯಾನಿಕಲ್ ಮಾಡಿರೋರಿಗೆ ಮುನ್ನೂರ ಇಪ್ಪತ್ತೆಂಟು ಪೋಸ್ಟು ಸೊ ಇದು ಇಲ್ಲಿ ಜಾಸ್ತಿ ಪೋಸ್ಟ್ ಕಾಲಾಗಿರೋದ್ರಿಂದ ಜಾಸ್ತಿ ಕಾಂಪಿಟೇಷನ್ ಕೂಡ ಇರುತ್ತೆ ಕಾಂಪಿಟೇಷನ್ ಎಲ್ಲದಕ್ಕೂ ಇರುತ್ತೆ ನಂತರ ಡಿಪ್ಲೊಮದಲ್ಲಿ ಮೆಟ್ರಲಜಿ ಮಾಡಿದರೆ ಐದು ಆರ್ಟಿಕ ಆರ್ಕಿಟೆಕ್ಚರ್ ಮಾಡಿದರೆ ಎರಡು ಸಿವಿಲ್ ಮಾಡಿದರೆ ಅರವತ್ತ ಎರಡು ಆಟೋಮೊಬೈಲ್ ಮಾಡಿದರೆ ನಾಲ್ಕು ಸೊ ಈ ಥರ ಹುದ್ದೆಗಳು ಇಲ್ಲಿ ಕಾಲಾಗಿರುತ್ತೆ ಸ್ನೇಹಿತರೆ ಏನೋ ಡಿಪ್ಲೊಮಾ ಹುದ್ದೆಗಳಿಗೆ ಬಂದರೆ ನೀವು ಹತ್ತನೇ ತರಗತಿ ಆದ ನಂತರ ಮೂರು ವರ್ಷ ಡಿಪ್ಲೊಮಾ ಮಾಡಿದರೂ ಕೂಡ ನಡೆಯುತ್ತೆ ನಂತರ ಹತ್ತನೇ ತರಗತಿ ಆದಮೇಲೆ ಐ ಟಿ ಐನ ಮಾಡಿ ಲ್ಯಾಟ್ರಲ್ ಎಂಟ್ರಿಯಾಗಿ ಎರಡು ವರ್ಷಗಳ ಕಾಲ ಡಿಪ್ಲೊಮಾ ಮಾಡಿದರೂ ಕೂಡ ಆಗುತ್ತೆ ಅದೇ ನೀವು ಹತ್ತನೇ ತರಗತಿ ಆದಮೇಲೆ ಪಿ ಎರಡು ವರ್ಷ ಪಿ ಯು ಸಿ ಮಾಡಿ ನಂತರ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಮಾಡಿದರೆ ಎರಡು ವರ್ಷ ಅದು ಕೂಡ ಆಗುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಡಿಪ್ಲೊಮಾಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಇದು ಈ ಮೂರು ಸ್ಟ್ರೀಮಲ್ಲೂ ಯಾರ್ಯಾರು ಡಿಪ್ಲೊಮಾ ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ನಂತರ ಕ್ಯಾಟಗರಿ ಟು ಸ್ಟೈಫಿ ಟ್ರೈನಿ ಅಂತ ಇದು ಐ ಟಿ ಐ ಮಾಡಿರೋರಿಗೆ ಮಾತ್ರ ಇರುತ್ತೆ ಪ್ಯೂರ್ಲಿ ಐ ಟಿ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಇರುತ್ತೆ ಸೊ ಯಾಕೆಂದರೆ ಇದು ಐ ಟಿ ಐ ಮಾಡಿರೋರಿಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಬಾಬಾ ಆಟೋಮಿಕ್ ರಿಸರ್ಚ್ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಇಷ್ಟೊಂದು ಪೋಸ್ಟ್ ಕಾಲ ಮಾಡಿರೋದು ಇದೇ ಪ್ರಥಮ ಬಾರಿಗೆ ಇದೊಂಥರ ಅವರಿಗೆ ಅದೃಷ್ಟ ಬಂಪರು ಲಾಟ್ರಿ ಏನಾದರೂ ಕರಿಬೋದು ಸೊ ಇಲ್ಲಿ ಐ ಟಿ ಐನಲ್ಲಿ ಫಿಟರ್ ಮಾಡಿರೋರಿಗೆ ಆರುನೂರ ತೊಂಬತ್ತೆಂಟು ಪೋಸ್ಟ್ಗಳು ಕಾಲಾಗಿದೆ ಟರ್ನರ್ ಮತ್ತು ಮಿಸ್ನ್ಯೂಸ್ಟ್ ಮಾಡಿರೋರಿಗೆ ಇನ್ನೂರ ಹತ್ತೊಂಬತ್ತು ಇನ್ನೂರ ಹದಿಮೂರು ಪೋಸ್ಟ್ ಕಾಲಾಗಿರುತ್ತೆ ವೆಲ್ಡರ್ಗೆ ತೊಂಬತ್ತೊಂಬತ್ತು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ಗೆ ಹದಿನೆಂಟು ಎಲೆಕ್ಟ್ರಿಷಿಯನ್ ಅವರಿಗೆ ಮುನ್ನೂರ ತೊಂಬತ್ತೊಂಬತ್ತು ಪೋಸ್ಟು ಕಮ್ಮಿ ನಾನ್ನೂರು ಪೋಸ್ಟ್ ಕಾಲಾಗಿದೆ ಎಲೆಕ್ಟ್ರಿಷಿಯನ್ ಅವರಿಗೆ ಇದುವರೆಗೂ ಒಂದೆರಡು ಮೂರ ಪೋಸ್ಟ್ ಇಸ್ರೋದಲ್ಲಿ ಕಾಲಾಗ್ತಿತ್ತು ಇದೇ ಪ್ರಪ್ರಥಮ ಬಾರಿಗೆ ಬಾರ್ಕಲ್ಲಿ ನಾನ್ನೂರು ಪೋಸ್ಟ್ ಕಾಲಾಗಿದೆ ಸೊ ಎಲೆಕ್ಟ್ರಿಷಿಯನ್ ಮಾಡಿರೋರು ಈ ಒಂದು ಅವಕಾಶನ ಯೂಟಿಲೈಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಇನ್ನೂರ ಇಪ್ಪತ್ತಾರು ಪೋಸ್ಟ್ ಕಾಲಾಗಿದೆ ಅದೇ ರೀತಿ ಇಲ್ಲಿ ಪೋಸ್ಟ್ಗಳು ಕಾಲಾಗಿರುತ್ತೆ ಇನ್ಸ್ಟ್ರೂಮೆಂಟೇಷನ್ ಮೆಕ್ಯಾನಿಕ್ ಅವರಿಗೆ ನೂರ ಐವತ್ತೆರಡು ಸೊ ಇಲ್ಲಿ ನೀವು ನೋಡ್ಕೊತಾ ಹೋಗ್ಬೋದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊತಾ ಹೋಗಿ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅಲ್ವಕ್ಕೂ ಸೊ ಕ್ವಾಲಿಫಿಕೇಷನ್ ಏನಂದರೆ ಇಲ್ಲಿ ನೀವು ಕಂಪ್ಲೀಟಾಗಿ ಗಮನ ಹರಿಸ್ಬೋದಾದ್ರೆ ಸೊ ಫಸ್ಟು ನೀವು ಎಸ್ ಎಲ್ ಸಿನಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ನ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸು ಇರಬೇಕು ಯಾವುದರಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಸೈನ್ಸಲ್ಲೂ ಸಿಕ್ಸ್ಟಿ ಪರ್ಸೆ ಸಿಕ್ಸ್ಟಿ ಇರಬೇಕು ಮ್ಯಾಥ್ಸಲ್ಲೂ ಸಿಕ್ಸ್ಟಿ ಇರಬೇಕು ಅಥವಾ ಸಿಕ್ಸ್ಟಿ ಎಬೋ ಇರಬೇಕು ಈ ಥರ ಇದ್ದರೆ ಮಾತ್ರ ಅರ್ಜಿನಲ್ಸ್ ಸಲ್ಲಿಸ್ಬೋದು ಇನ್ ಕೇಸು ನೀವು ಸೈನ್ಸು ಪ್ಲಸ್ ಮ್ಯಾಥ್ಸ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿ ಟೂ ಮಾಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ನೀವು ಅರ್ಜಿನಲ್ಸ್ ಸಲ್ಲಿಸ್ಬೋದು ಸೊ ಸೈನ್ಸು ಮ್ಯಾಥ್ಸಲ್ಲಿ ಆ್ಯಡ್ ಮಾಡಿ ಡಿವೈಡ್ ಮಾಡಿದರೆ ಅಥವಾ ಆವರೇಜು ಸೈನ್ಸ್ ಮ್ಯಾಥ್ಸು ಸೇರಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲ ಅಂದರೆ ನೀವು ಅರ್ಜಿನ ಸಲ್ಸೋಕ್ಕಾಗಲ್ಲ ಸೊ ಇದು ಬೇಸಿಕ್ ಬೇಸಿಕ್ ಇಟ್ಟಿದ್ದಾರೆ ಸೊ ಎಲ್ಲರದು ಇರುತ್ತೆ ಅಂತ ಅನ್ಕೋತೀನಿ ಡೌಟ್ ಇರೋರು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಸೈನ್ಸು ಮತ್ತು ಮ್ಯಾಥ್ಸ್ನ ಮಾಡಿ ನೀವು ಅವರೇಜ್ನ ತೊಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಬಂದರೆ ಮಾತ್ರ ನೀವು ಅರ್ಜಿನ ಸಲ್ಸ್ಬಹುದಾಗಿರುತ್ತೆ ಸ್ನೇಹಿತರೆ ಏನೇನು ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಇಟ್ಟಿದ್ದಾರೆ ಯಾರ್ಯಾರು ಸ್ಟೇಫನ್ರಿ ಟ್ರೈನಿ ಕ್ಯಾಟಗರಿ ಒನ್ ಮತ್ತು ಕ್ಯಾಟಗರಿ ಟೂಗೆ ಆಗ್ತೀರೋ ಅವರಿಗೆ ಈ ಒಂದು ಹೈಟ್ ಪ್ಯಾರಾಮೀಟರ್ಸು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಸೊ ಮಿನಿಮಮ್ ಹೈಟು ಒನ್ ಸಿಕ್ಸ್ಟಿ ಸೆಂಟಿಮೀಟರ್ಸ್ ಇರಬೇಕು ಮಿನಿಮಮ್ ವೆಯ್ಟು ಫಾರ್ಟಿ ಫೈವ್ ಪಾಯಿಂಟ್ ಫೈ ಜಿಸು ಇಲ್ಲಿ ಇರಬೇಕು ಈಗ ಮೇನ್ ಟಾಪಿಕ್ ಏನಂದರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದು ಟೆಕ್ನಿಕಲ್ ಆಫೀಸರ್ ಅಥವಾ ಟೆಕ್ನಿಕಲ್ ಆಫೀಸರ್ ಸಿ ಹುದ್ದೆಗಳಿಗೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ಸೈಂಟಿಫಿಕ್ ಅಸಿಸ್ಟೆಂಟ್ ಅವರಿಗೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತು ಟೆಕ್ನಿಷಿಯನ್ ಬಿ ಬಾಯ್ಲರ್ ಅಟೆಂಡೆಂಟ್ ಇರೋದಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ತನಕ ಇಟ್ಟಿದ್ದಾರೆ ಸೊ ಇದಲ್ಲದೆ ನಿಮಗೆ ಒ ಬಿ ಸಿ ಅವ್ರಿಗೆ ಪ್ಲಸ್ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಪ್ಲಸ್ ಐದು ವರ್ಷ ಲಕ್ಷೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಮೇಜರು ಇಲ್ಲಿ ಬರೋದು ಟ್ರೈನಿಂಗ್ ಸ್ಕೀಮಲ್ಲಿರೋಂಥವ್ರಿಗೆ ಬರೋದು ಯಾಕೆಂದರೆ ಇಲ್ಲಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಮೂರು ಪೋಸ್ಟ್ಗಳು ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಕ್ಯಾಟಗರಿ ಒನ್ ಸ್ಟೇಫ್ ಇಂಡಿ ಟ್ರೈನಿ ಅಂದರೆ ಡಿಪ್ಲೊಮಾ ಮತ್ತು ಡಿಗ್ರಿ ಅವ್ರಿಗೆ ಡಿಪ್ಲೊಮಾ ಮತ್ತು ಡಿಗ್ರಿ ಅವ್ರಿಗೆ ಮಿನಿಮಮ್ ಹತ್ತೊಂಬತ್ತು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತ ನಾಲ್ಕು ವರ್ಷ ಜನ್ರಲ್ ಕ್ಯಾಟಗರಿ ಅವರು ಇಪ್ಪತ್ತ ನಾಲ್ಕು ವರ್ಷದ ಮೇಲೆ ಇರೋವಂಥವ್ರು ಅರ್ಜಿನ ಸಲ್ಲಿಸೋ ರೀತಿ ಇರೋದಿಲ್ಲ ಒ ಸಿ ಅವರಾದರೆ ಪ್ಲಸ್ ಮೂರು ವರ್ಷ ಅಂದರೆ ಇಪ್ಪತ್ತೇಳು ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಆದರೆ ಪ್ಲಸ್ ಐದು ವರ್ಷ ಅಂದರೆ ಇಪ್ಪತ್ತ ಒಂಬತ್ತು ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ಜನರಲ್ ಕೆಟಗರಿ ಅವರು ಇಪ್ಪತ್ತ ನಾಲ್ಕು ವರ್ಷದ ತನಕ ಲಾಸ್ಟು ಅದ್ರ ಮೇಲಿರೋರು ಅರ್ಜಿನ ಸಲ್ಲಿಸೋ ರೀತಿ ಇರೋದಿಲ್ಲ ಹಾಗೆಯೇ ಕ್ಯಾಟಗರಿ ಟು ಸ್ಟೈಫಂಡಿ ಟ್ರೈನಿ ಅಂತ ಇವು ಇವು ಐ ಟಿ ಐ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೆರಡು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಯಾರು ಜನ್ರಲ್ ಕ್ಯಾಂಡಿಡೆಟ್ ಕ್ಯಾಂಡಿಡೇಟ್ ಅವರು ಅದೇ ನೀವೇನಾದರೂ ಒ ಬಿ ಸಿ ಅಂಡ್ರಲ್ಲಿ ಬರ್ತೀನಿ ಅಂದರೆ ಇಪ್ಪತ್ತೆರಡು ಪ್ಲಸ್ ಮೂರು ವರ್ಷ ಲೆಕ್ಸೆಷನ್ಸ್ ಇರುತ್ತೆ ಇಪ್ಪತ್ತೈದು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಅದೇ ನೀವೇನಾದರೂ ಎಸ್ ಸಿ ಎಸ್ ಟಿ ಅಂಡ್ರಲ್ಲಿ ಬರ್ತೀನಿ ಅಂದರೆ ಇಪ್ಪತ್ತೆರಡು ಪ್ಲಸ್ ಐದು ಇಪ್ಪತ್ತೇಳು ವರ್ಷ ತನಕ ಅರ್ಜಿನ ನೀವು ಇಲ್ಲಿ ಸಲ್ಲಿಸ್ಬೋದು ಸೊ ಜನರಲ್ ಅವ್ರಿಗೆ ಇಪ್ಪತ್ತೆರಡು ವರ್ಷ ಲಾಸ್ಟು ಬಿ ಸಿ ಅವ್ರಿಗೆ ಇಪ್ಪತ್ತೈದು ವರ್ಷ ಲಾಸ್ಟು ಇನ್ನು ಎಸ್ ಸಿ ಎಸ್ ಟಿ ಆದರೆ ಇಪ್ಪತ್ತೇಳು ವರ್ಷ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಲಾಸ್ಟ್ ಡೇಟ್ನ ಇಟ್ಟಿದ್ದಾರೆ ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಮತ್ತು ಕ್ಯಾಟಗರಿ ಒನ್ ಟ್ರೈನಿ ಅವರಿಗೆ ಸೊ ಫಸ್ಟು ನಿಮಗೆ ನಲವತ್ತು ಮಾರ್ಕ್ಸಿಗೆ ಎಮ್ ಸಿ ಕೆ ಇರುವಂತಹ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಸೊ ಇದರಲ್ಲಿ ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಇಂಟರ್ವ್ಯೂನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ನ ಇಡ್ತಾರೆ ಸೊ ಇಂಟರ್ವ್ಯೂ ಡೇ ಟು ಟೈಮು ವೆನ್ಯೂನ ಅವರು ಕೊನೆಗೆ ನಿಮಗೆ ಇಂಟಿಮೇಷನ್ ಮಾಡಿ ತಿಳಿಸ್ತಾರೆ ಸೊ ಫಸ್ಟು ನಿಮಗೆ ಫಾರ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಅಷ್ಟೇ ಸೊ ಈ ಫಾರ್ಟಿ ಮಲ್ಟಿಪಲ್ ಚಾರ್ಜ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕ್ವಶನ್ಸು ನಿಮಗೆ ಬಿ ಎಸ್ ಸಿ ಮತ್ತು ಡಿಪ್ಲೊಮೊ ಡಿಪ್ಲೊಮೊ ಆಗಿದ್ದರೆ ಡಿಪ್ಲೊಮೊ ಲೆವೆಲ್ಗೆ ಇರುತ್ತೆ ಬಿ ಎಸ್ ಸಿ ಆಗಿರೋರಿಗೆ ಬಿ ಎಸ್ ಸಿ ಲೆವೆಲಲ್ಲಿ ಇಲ್ಲಿ ಮಾರ್ಕ್ಸು ಅಥವಾ ಕ್ವೆಶನ್ಸು ಇಲ್ಲಿ ಪ್ರಿಪೇರ್ ಮಾಡಿರ್ತಾರೆ ನಂತರ ಟೆಕ್ನಿಷಿಯನ್ ಬಿ ಅಥವಾ ಕೆಟಗರಿ ಟು ಸ್ಟೆಫಿನಿ ಟ್ರೈನಿ ಅವರಿಗೆ ಸೊ ಇವರಿಗೆ ಮೂರು ಥರ ಸ್ಟೇಜ್ ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಅಂತ ಇವರಿಗೆ ಯಾವುದೇ ರೀತಿ ಓರಲ್ ಇಂಟರ್ವ್ಯೂ ಇರೋದಿಲ್ಲ ಸ್ಟೇಜ್ ಒನ್ ಪ್ರಿಲಿಮಿನರಿ ಇರುತ್ತೆ ಸ್ಟೇಜ್ ಟು ಅಡ್ವಾನ್ಸ್ ಇರುತ್ತೆ ಸ್ಟೇಜ್ ತ್ರೀ ಸ್ಕಿಲ್ ಟೆಸ್ಟ್ ಇರುತ್ತೆ ಸೊ ಪ್ರಿಲಿಮಿನರಿ ಟೆಸ್ಟ್ನಲ್ಲಿ ಇಪ್ಪತ್ತು ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ಗೆ ಜನರಲ್ ಇರುತ್ತೆ ಇನ್ನತ್ತು ಮಾರ್ಕ್ಸ್ಗೆ ಇಂಗ್ಲೀಷ್ ಇರುತ್ತೆ ಜನರಲ್ ಅವೇರ್ನೆಸ್ ಇರುತ್ತೆ ಸೊ ಮ್ಯಾಥ್ಸ್ ಇಪ್ಪತ್ತು ಸೈನ್ಸ್ ಇಪ್ಪತ್ತು ಜನರಲ್ ಅವೇರ್ನೆಸ್ ಹತ್ತು ಮಾರ್ಕ್ಸ್ ಇರುತ್ತೆ ಸೊ ನಂತರ ಅಡ್ವಾನ್ಸ್ ಟೆಸ್ಟಲ್ಲಿ ನಿಮ್ಮ ಥಿಯರಿ ಏನಿರುತ್ತೆ ಸೊ ಫಿಟಿಟ್ ಇದ್ದರೆ ಫಿಟ್ರಿ ರಿಲೇಟೆಡ್ ಕ್ವೇಶನ್ಸ್ ಇರುತ್ತೆ ಎಲೆಕ್ಟ್ರಿಷಿಯನ್ ಇದ್ದರೆ ಎಲೆಕ್ಟ್ರಾನಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸೊ ಈ ಥರ ಇರುತ್ತೆ ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೇಜ್ ಒನ್ನು ಸ್ಟೇಜ್ ಟು ಮಾರ್ಕ್ಸ್ ಅಡ್ವಾನ್ಸ್ ಟೆಸ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿರೋ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಇಲ್ಲಿ ಮಾಡ್ಕೊತಾರೆ ಸ್ನೇಹಿತರೆ ಏನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಟೆಕ್ನಿಕಲ್ ಆಫೀಸರ್ ಅವ್ರಿಗೆ ಐನೂರು ರೂಪಾಯಿಗಳ ಡಿ ಡಿ ಇರುತ್ತೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅವ್ರಿಗೆ ನೂರೈವತ್ತಿರುತ್ತೆ ಟೆಕ್ನಿಷಿಯನ್ ಬಿ ಅವ್ರಿಗೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಉಮೆನ್ ಕ್ಯಾನ್ಡಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಫ್ರೀ ಇರುತ್ತೆ ಇನ್ನು ಸ್ಟೇಫಂಡಿ ಟ್ರೈನಿಗೆ ಕೆಟಗರಿ ಒನ್ ಅವ್ರಿಗೆ ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ಕೆಟಗರಿ ಟೂ ಅವ್ರಿಗೆ ನೂರು ರೂಪಾಯಿ ಫೀಸು ಇಲ್ಲೇ ಇಟ್ಟಿರ್ತಾರೆ ಇವ್ರಿಗೂ ಕೂಡ ಎಸ್ ಸಿ ಎಸ್ ಟಿ ಮತ್ತು ಉಮೆನ್ ಕ್ಯಾನೆಡ್ಗಳಿಗೆ ಯಾವುದೇ ರೀತಿ ಫೀಸ್ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ ಎಕ್ಸಾಮಿನೇಷನ್ ಸೆಂಟರ್ ಸೊ ಇದು ಆಲ್ ಓವರ್ ಇಂಡಿಯಾ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಸೆಂಟರ್ನವರು ಚೂಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಇದ್ದೇ ಇರುತ್ತೆ ಯಾವತ್ತಿದ್ರೂ ಕೂಡ ಬೆಂಗಳೂರು ಇರಲೇಬೇಕು ಸೊ ಒಂದು ಬೆಂಗಳೂರಿನ ಕೊಟ್ಟಿದ್ದಾರೆ ಇನ್ನೊಂದು ಹುಬ್ಬಳ್ಳಿ ಧಾರವಾಡನ್ನ ಕೊಟ್ಟಿದ್ದಾರೆ ಸೊ ಇವೆರಡರಲ್ಲಿ ನಿಮ್ಮ ನೀವಿರುವಂತಹ ಜಾಗಕ್ಕೆ ಯಾವುದು ನಿಯರೆಸ್ಟ್ ಇದೆ ಆ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನ್ನ ಅಲ್ಲಿ ಅಟೆಂಡ್ ಮಾಡಿ ಸ್ನೇಹಿತರಿನ ಸ್ಯಾಲ್ರಿ ವಿಷಯಕ್ಕೆ ಬರೋಣ ಸೊ ಮೊದಲಿಗೆ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಇದಕ್ಕೆ ಲೆವೆಲ್ ಸೆವೆನ್ನು ನಲವತ್ನಾಲ್ಕು ಸಾವಿರದ ಒಂಬೈನೂರು ಬೇಸಿಕ್ ಅಂದರೆ ಎಪ್ಪತ್ತೈದು ಸಾವಿರ ಅಥವಾ ಎಂಬತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಮೊದಲ ತಿಂಗಳ ಸಿಗುತ್ತೆ ಇನ್ನು ಟೆಕ್ನಿಷಿಯನ್ ಡಿ ಡೆಂಟಲ್ ಮೆ ಟೆಕ್ನಿಷಿಯನ್ ಅವ್ರಿಗೆ ಇಪ್ಪತ್ತೊಂಬತ್ತು ಸಾವಿರ ಅಂದರೆ ಇವ್ರಿಗೊಂದು ಐವತ್ತೈದು ಸಾವಿರ ಬರುತ್ತೆ ಇನ್ನು ಟೆಕ್ನಿಷಿಯನ್ ಸಿ ಇದು ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಮಾಡಿದವ್ರಿಗೆ ಟೆಕ್ನಿಷಿಯನ್ ಅಲ್ಲ ಟೆಕ್ನಿಷಿಯನ್ ಸಿ ಅಂತ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐನೂರು ಬೇಸಿಕ್ ಇರುತ್ತೆ ಅಂದರೆ ಒಂದು ನಲವತ್ತೈದು ಸಾವಿರ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಇನ್ನು ಟೆಕ್ನಿಷಿಯನ್ ಬಿ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಬೇಸಿಕ್ ಇರುತ್ತೆ ಅಂದರೆ ಗ್ರಾಸು ಒಂದು ನಲವತ್ತು ಸಾವಿರದ ಮೇಲೆ ಗ್ರಾಸಲ್ಲಿ ನಿಮಗೆ ಆರಾಮಾಗಿ ಮೊದಲ ತಿಂಗಳು ಸಿಗುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಮೂರು ವರ್ಷ ನಿಮಗೆ ಗೌರ್ಮೆಂಟ್ ಬಾಂಡ್ ಇರುತ್ತೆ ಸೊ ಆ ಬಾಂಡ್ನ ನೀವು ಬಾಂಡ್ ಇರೋದ್ರಿಂದ ನೀವು ಮೂರು ವರ್ಷ ಬೇರೆ ಕಡೆ ಹೋಗೋ ಥರ ಇರಲ್ಲ ಇನ್ ಕೇಸ್ ನೀವು ಹೋಗೋ ಥರ ಇದ್ದರೆ ಆ ಬಾಂಬ್ ಬಾಂಡ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟನ್ನು ಅಲ್ಲಿ ಪೇ ಮಾಡಿಬಿಟ್ಟು ಹೋಗೋ ಥರ ಇರುತ್ತೆ ಕೆಲವೊಂದು ಕಡೆ ಬಾಂಡ್ ಟ್ರಾನ್ಸ್ಫರಬಲ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಬಾಂಡ್ ಇರೋದ್ರಿಂದನೂ ತೊಂದರೆ ಇಲ್ಲ ಯಾಕೆಂದ್ರೆ ಒಂದ್ಸರಿ ಸೇರಿಕೊಂಡು ಬಿಟ್ಟೋಗೋಂಥ ಅವಶ್ಯಕತೆನು ನಿಮಗೆ ಬರೋದಿಲ್ಲ ಸ್ನೇಹಿತರೆ ಇದು ಫಸ್ಟು ನಿಮಗೆ ಟೂ ಇಯರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಟೂ ಇಯರ್ಸ್ ಆದ ನಂತರ ನಿಮಗೆ ಕನ್ಫರ್ಮೇಷನ್ ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿಯೂ ನಿಮ್ಮನ್ನ ತೆಗೆದಾಕೋದಿಲ್ಲ ಸೊ ಫಸ್ಟು ಕ್ಯಾಟಗರಿ ಒನ್ ಅವ್ರಿಗೆ ಅಂದರೆ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಮಾಡಿರೋಂಥವ್ರಿಗೆ ಮೊದಲನೇ ವರ್ಷ ಇಪ್ಪತ್ತ್ನಾಲ್ಕು ಸಾವಿರ ಪೇಮೆಂಟ್ ಇರುತ್ತೆ ಎರಡನೇ ವರ್ಷ ಇಪ್ಪತ್ತಾರನ ಇಪ್ಪತ್ತಾರು ಸಾವಿರ ಇರುತ್ತೆ ಇನ್ನು ಕ್ಯಾಟಗರಿ ಟು ಐ ಟಿ ಐ ಮಾಡಿದವ್ರಿಗೆ ಮೊದಲನೇ ವರ್ಷ ಇಪ್ಪತ್ತು ಸಾವಿರ ಇರುತ್ತೆ ಟ್ರೈನಿಂಗ್ ಸ್ಟೈಫೆಂಡು ಎರಡನೇ ವರ್ಷ ಇಪ್ಪತ್ತೆರಡು ಸಾವಿರ ಟ್ರೈನಿಂಗ್ ಟೈ ಸ್ಟೈಫೆಂಡ್ ಇರುತ್ತೆ ಸೊ ನೀವು ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಅವ್ರಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರುತ್ತೆ ಅಂದರೆ ನಿಮಗೆ ನಲ್ ಎಂಬತ್ತು ಸಾವಿರದ ಹತ್ತಿರ ಸ್ಯಾಲ್ರಿ ನಿಮಗೆ ಸಿಗುತ್ತೆ ಸೊ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಟ್ರೈನಿಂಗ್ ಮಾಡಿ ಅಪಾಯಿಂಟ್ ಆಗೋಂಥವ್ರಿಗೆ ಮೂರನೇ ವರ್ಷ ಸಂಬಳ ಎಂಬತ್ತು ಸಾವಿರ ಇರುತ್ತೆ ಇನ್ನು ಐ ಟಿ ಐ ಮೇಲೆ ಎರಡು ವರ್ಷ ಟ್ರೈನಿಂಗ್ ಮಾಡಿಕೊಂಡು ಅಪಾಯಿಂಟ್ ಆಗೋಂಥವ್ರಿಗೆ ಇಪ್ಪತ್ತೊಂದು ಏಳ್ನೂರು ಏನಿಲ್ಲ ಅಂದರೆ ಇಪ್ಪತ್ತೊಂದು ಏಳ್ನೂರು ಬೇಸಿಕ್ ಇದೇ ಇರುತ್ತೆ ಸೊ ನೀವು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರೆ ನಿಮ್ಗೊಂದು ಇಪ್ಪತ್ತೈದು ಸಾವಿರ ತನಕನೂ ನಿಮಗೆ ಬಿಸಿಕ್ನ ಕೊಡೋವಂಥ ಅವಕಾಶ ಇರುತ್ತೆ ಸೊ ಒಟ್ಟಾರೆ ಇಪ್ಪತ್ತೈದು ಸಾವಿರ ಬೇಸಿಕ್ ಅಂದರೆ ನಿಮಗೆ ಸ್ಯಾಲ್ರಿ ಒಂದು ಐವತ್ತು ಸಾವಿರದ ಹತ್ತತ್ರ ಮಿನಿಮಮ್ ಐವತ್ತು ಸಾವಿರದ ಹತ್ತತ್ರ ಸ್ಯಾಲ್ರಿ ನಿಮಗೆ ಸಿಗುತ್ತೆ ಎರಡು ವರ್ಷ ಟ್ರೈನಿಂಗ್ ಆದಮೇಲೆ ಸೊ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಮಾಹಿತಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದಿ ಬೆಸ್ಟ್